ಕಾರ್ಮಿಕರಿಗೆ ಉಚಿತ ಬಸ್ ಪಾಸ್ ವಿತರಿಸಿದ ಕಾರ್ಮಿಕ ಅಧಿಕಾರಿ ಕುಸುಮ. ರಾಜ್ಯ ಸರ್ಕಾರ ಕಾರ್ಮಿಕ ಹಿತದೃಷ್ಟಿಯಿಂದ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಿಗೆ ನಗರದತ್ತ ಧಾವಿಸಿ ಜೀವನ ನಿರ್ವಹಣೆಗೆ ಅನುಕೂಲವಾಗಲು ಉಚಿತ ಸಾರಿಗೆ ಬಸ್ ಪಾಸ್ ನೀಡುವುದು ಸಂತಸ ತಂದಿದೆ ಎಂದು ಕಾರ್ಮಿಕ ಅಧಿಕಾರಿ ಕುಸುಮ ಹೇಳಿದ್ದಾರೆ. ಅವರು ನಗರದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಳೆದ ವರ್ಷ ನೋಂದಾಯಿತ ಫಲಾನುಭವಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಿ ಮಾತನಾಡಿದರು. ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ಎಲ್ಲ ವರ್ಗದ ಕಾರ್ಮಿಕರು ಆನ್ಲೈನ್ನಲ್ಲಿ ಅರ್ಜಿ ಪಡೆದು ಮೂಲ ದಾಖಲಾತಿಗಳನ್ನು ನೀಡಿ ಬಸ್ ಪಾಸ್ ಪಡೆಯಬಹುದು. ಅದರಂತೆ ಕಳೆದ ವರ್ಷ ಸುಮಾರು ಕಾರ್ಮಿಕರು ಅರ್ಜಿ ನೀಡಿ ಎಲ್ಲ ಫಲಾನುಭವಿಗಳಿಗೆ ಇಂದು ಉಚಿತ ಬಸ್ ಪಾಸ್ ನೀಡಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಒನ್ ವ್ಯವಸ್ಥಾಪಕರಾದ ಪುರುಷೋತ್ತಮ್, GCSLV ಸಂಸ್ಥೆಯ ಅಧ್ಯಕ್ಷರಾದ ಸರಸ್ವತಿ ಕೆ, ಚಿರಂಜೀವಿ, ರಮೇಶ್, ಬಸವರಾಜ್, ಉಮೇಶ್ ಇತರರು ಪಾಲ್ಗೊಂಡಿದ್ದರು.